ನಾನು ನಿಮ್ಗೆ ಕೆಲವು ಪ್ರಶ್ನೆ ಕೇಳಲಿಕ್ಕೆ ನಾನು ಈ ಸಂದರ್ಭದಲ್ಲಿ ಬಯಸ್ತೇನೆ. ನೀವು ಹೇಳಬೇಕು, ಪಾದಯಾತ್ರೆಗೆ ಬರ್ತಾ ಇದ್ದೀರಿ, ಬಹಳ ಸಂತೋಷ. ಬಿಜೆಪಿ ಅವರು ಕೇಳ್ತಾ ಇದ್ದೀನಿ ನಾನು. ಈಗ ಕೆಲವು ಪ್ರಶ್ನೆಗಳನ್ನ, ಭ್ರಷ್ಟಾಚಾರದ ಕೆಲವು ಪ್ರಶ್ನೆಗಳನ್ನ ನಮ್ಮ ಹೋಮ್ ಮಿನಿಸ್ಟರ್ ಅವರು ತಮ್ಮ ಹತ್ರ ಮಾತಾಡಿದ್ರು, ಅನೇಕ ಮಂತ್ರಿಗಳು ನಮ್ಮ ಪೊಲಿಟಿಕಲ್ ಸೆಕ್ರೆಟರಿ ಅವರು ಕೂಡ ಮಾತಾಡಿದ್ರು. ಭೂಮಿ ನಿಗಮದಲ್ಲಿ ಆಗಿರುವಂತಹ ಹಗರಣದ ಬಗ್ಗೆ ತಾವು ವಿವರಣೆಯನ್ನು ಕೊಡಬೇಕು. ಕೃಷಿ ಮಾರುಕಟ್ಟೆ ಎಲ್ಲಿ ಆಗಿರುವಂತಹ ಹಗರಣ ಸುಮಾರು ಅಲ್ಲಿ ಕೃಷಿ ಮಾರುಕಟ್ಟೆಗಳಲ್ಲಿ 47 ಕೋಟಿ, ಭೂಮಿ ನಿಗಮದಲ್ಲಿ 87 ಕೋಟಿ, ಕರ್ನಾಟಕ ಕೃಷಿಕುಲ ಮಾರ್ಗ ಮಂಡಳಿಯಲ್ಲಿ 24 ಕೋಟಿ. ಯಾರು ಮುಖ್ಯಮಂತ್ರಿ ಆಗಿದ್ರು, ಯಾರು ಮಂತ್ರಿ ಆಗಿದ್ರು, ಯಾರು ಚೇರ್ಮನ್ ಆಗಿದ್ರು, ಏನಾಗಿದ್ರು ತಾವು ಹೇಳಬೇಕು. ನೀವು ಹೇಳಲಿಲ್ಲ ಅಂದ್ರೆ ನಾವು ಹೇಳ್ತೀವಿ, ಇನ್ನೂ ಒಂದು ವಾರ ಟೈಮ್ ಇದೆ, ಎಲ್ಲ ಬಿಡಿಸಿ ಬಿಡಿಸಿ ಹೇಳ್ತೀವಿ. ಆದರೆ ಕುಮಾರಣ್ಣನಿಗೆ ನಾನು ಒಂದು ಪ್ರಶ್ನೆ ಕೇಳಲಿಕ್ಕೆ ನಾನು ಬಯಸ್ತೇನೆ. ನಿಮ್ಮ ತಂದೆ ಈ ಭೂಮಿಗೆ ಬಂದಾಗ ನಿಮ್ಗೆ ಎಷ್ಟು ಜಮೀನಿತ್ತು, ಎಷ್ಟು ಜಮೀನನ್ನ ಇಲ್ಲಿ ಪಡ್ಕೊಂಡ್ರಿ, ಯಾರು ಜಮೀನು ಪಡ್ಕೊಂಡ್ರಿ, ಈಗ ಎಷ್ಟು ಎಕರೆ ಆಗಿದೆ, ಯಾರ ಹೆಸರು ಟ್ರಾನ್ಸ್ಫರ್ ಆಯ್ತು, ವಾಪಸ್ ನಿಮ್ಮ ಹೆಸರಿಗೆ ಹೆಂಗ್ ಬಂತು, ಆ ಭೂಮಿ ದಾಖಲೆಗಳಿದೆಯಾ? ಇಲ್ಲಿ 100 ಎಕರೆ ಇಲ್ಲಿ ತಮ್ದು ತಮ್ಮ ಕುಟುಂಬದವ್ರು ಇಲ್ಲಿದೆ. ದೇವರ ಕುಂಬಳಗೋಡ್ತಾವು ಒಂದು 200-250 ಎಕರೆ ಇದೆ. ಅಲ್ಲಿ ದೊಡ್ಡ ಗುಬ್ಬಿ, ಚಿಕ್ಕ ಗುಬ್ಬಿ, ಬೆಂಗಳೂರು ಉತ್ತರ, ಯಲಂಕ, ಯಲಂಕದ ಪಕ್ಕದಲ್ಲಿ ಏನೇನು ಬಾಲಕೃಷ್ಣೇಗೌಡ ಒಬ್ಬ ಆಫೀಸರು, ನೀವು ಸಿನಿಮಾ ತೋರಿಸ್ತಿದ್ರಿ, ನೀವೊಬ್ಬ ಕಾಂಟ್ರಾಕ್ಟ್. ನಮ್ಮ ತಂದೆಗೂ ಕೂಡ ಪಾಪ ಜಮೀನು ಇರಲಿಲ್ಲ, ಮುಂಜಾನೆ ಮಾಡಿಕೊಂಡ್ರು, ನಮ್ಗೇನು ತಗರಾಲೇನಿಲ್ಲ. ಹೆಂಗ್ ಬಂತು, ಎಲ್ಲಿಗೆ ಬಂತು, ಎಷ್ಟು ಬಂತು? ಈಗ ನೆಲಮಂಗಲದಲ್ಲಿ ಎಷ್ಟಿದೆ, ಹಾಸನದಲ್ಲಿ ಎಷ್ಟಿದೆ, ಎಷ್ಟಾಗಿದೆ, ತಮ್ಮ ಮೌಲ್ಯ ಎಷ್ಟು, ದಯವಿಟ್ಟು ತಾವು ಈ ರಾಜ್ಯದ ಜನತೆಗೆ ತಿಳಿಸ್ಬೇಕಲ್ವಾ, ತಮ್ಮ ಪ್ರಾಮಾಣಿಕತೆಯನ್ನು ತೋರಿಸ್ಬೇಕಲ್ಲ. ತಾವು ಹೊಲ ಉಳ್ತಾ ಇರೋದು, ತಾವು ವ್ಯಾಪಾರ ಮಾಡ್ತಾ ಇರೋದು, ತಾವು ವಹಿವಾಟು ಮಾಡ್ತಾ ಇರೋದು ಗೊತ್ತಲ್ಲ, ನನಗೆ ಹೇಳ್ತಿರಲ್ಲ ಲುಲು ಕುಮಾರ್ ಅಂತ, ಅದೇನೋ ಸಿನಿಮಾ ತೋರಿಸ್ತಾ ಇದೆ ಅಂತ ಹೇಳ್ತಿರಲ್ಲ, ಚರ್ಚೆಗೆ ಬನ್ನಿ ಅಂತ ಕರೆದೆ ಪಾಪ ಅಸೆಂಬ್ಲಿಂದ ಪಾರ್ಲಿಮೆಂಟ್ ಕೊಟ್ಟೋದ್ರು. ಈಗೂ ನಾನು ಹೇಳ್ತಾ ಇದ್ದೀನಿ, ನಿಮ್ಮ ಶಾಸಕರು ಯಾರಿದ್ದಾರೆ ನನಗೆ ಇಲ್ಲೆಲ್ಲ ಟಿವಿಲೋ ಅಲ್ಲೋ ಇಲ್ಲೋ ಮಾಡಿದ್ರೆ ಹೊಂಟೋಗಿದೆ, ನಾನು ಅಸೆಂಬ್ಲಿಗೆ ದಾಖಲಾಗಿರ್ಬೇಕು ಅಂತ ನಾನು ಎಲ್ಲ ಕಾಯ್ಕೊಂಡು ಪಟ್ಟಿ ಎಲ್ಲ ಕಾಯ್ಕೊಂಡಿದ್ದೆ. ಈಗ ನಿಮ್ಮ MLAಗಳಿಗೆ, ಯಾರಿಗೆ ಆಗಲಿ, ಇಲ್ಲ ನಿಮ್ಮ MSಗಳಿಗೆ ತಂದು ನಿಮ್ಮ ದಾಖಲೆಯನ್ನು ಕೊಟ್ಟು ನನ್ನ ನನ್ನ ಕುಟುಂಬದ ಬಗ್ಗೆ ಬನ್ನಿ ಚರ್ಚೆ ಮಾಡಿ. ನಾನು ಮರ್ತಿದ್ದೆ, ನಾವು ನೀವು ಒಂದಾದಾಗ ನನ್ನ ತಂಗಿ ಮೇಲೆ ಹಾಕಿದ ಕೇಸು, ನನ್ನ ಹೆಂಡತಿ ಮೇಲೆ ಹಾಕಿದ ಕೇಸು, ನನ್ನ ತಮ್ಮನ ಮೇಲೆ ಹಾಕಿದ ಕೇಸು, ಈ ರವಿ ಮೇಲೆ ಹಾಕಿದಂತ ಕೇಸು, ನಿಮ್ ತಮ್ಮ ಬರಿ ಮಣ್ಣ ಬಾಲಕೃಷ್ಣೇಗೌಡ ಇದಾರಲ್ಲ ಆ ಆಫೀಸರ್ಗಳ ಕೈಲಿ ಏನೇನು ಕೇಸ್ ಹಾಕ್ಸಿದ್ದ, ನೀನ್ ಕೇಸ್ ರಿಜಿಸ್ಟರ್ ಮಾಡಿಸಿದ್ದೆ, ಬಾಲಗಂಗಾಧರ ಸ್ವಾಮೀಜಿ ಮೇಲೆ ಯಾವ ರೀತಿ ಕೇಸ್ ಆಯ್ತು, ಚಂದಪ್ಪರ್ ಕೇಳಿ, ಅದೆಲ್ಲ ಕೂಡ ನಾನು ಮರ್ತಿದ್ದೆ. ಆದ್ರೆ ಮತ್ತೆ ಒಂದ್ ವರ್ಷಕ್ಕೆ ನೆನಪು ಮಾಡುವಂತ ಕೆಲಸವನ್ನು ತಾವು ಮಾಡಿದ್ದೀರಿ, ಇದಕ್ಕೆಲ್ಲ ಉತ್ತರವನ್ನು ಕೊಡ್ಲಿಕ್ಕೆ ನಾನು ಬದ್ಧನಾಗಿದ್ದೇನೆ, ಚರ್ಚೆಗೆ ಸಿದ್ಧನಾಗಿದ್ದೇನೆ, ಅಸೆಂಬ್ಲಿಗೆ ತಯಾರಾಗಿದ್ದೇನೆ. 2 ಅಸೆಂಬ್ಲಿ ದಾಟೋಯ್ತು, ಅಟ್ಲೀಸ್ಟ್ ನೆಕ್ಸ್ಟ್ ಅಸೆಂಬ್ಲಿ ಇಲ್ಲಾರು, ಯಾಕೆಂದ್ರೆ ಮುಂದಿನ ನಮ್ಮ ಪೀಳಿಗೆಗಳು, ನಿಮ್ಮ ಎಲ್ಲ ಅನಿಷ್ಟಗಳು, ನಿಮ್ಮ ಸಹೋದರ ಬಾಲಕೃಷ್ಣಗಳು ಆಸ್ತಿಗಳು, ಎಷ್ಟು ಒಬ್ಬ ಆಫೀಸರು, ಒಬ್ಬ ಸರ್ಕಾರಿ ನೌಕರಿ ಇವತ್ತು ಎಷ್ಟು 1000 ಕೋಟಿಗಿದ್ದಾನೆ ಅಂತೇಳಿ ನಾನು ಬಯಲಿಗೆ ಸಿದ್ಧನಾಗಿದ್ದೇನೆ. ನಿಮ್ಮ ಕಂತೆಗಳನ್ನ ಇದಾರಲ್ಲ, ಇನ್ನ ನಿಮ್ಮ ಸಹೋದರ ಅಂಕೇರ್ ಕಳ್ಸ್ಕೊಡಿ, ನೆಲಮಂಗದ ಇರ್ಬೋದು, ಬೆಂಗಳೂರು ಇರ್ಬೋದು, ಏರ್ಪೋರ್ಟ್ ರಸ್ತೆಯಲ್ಲಿ ಇರ್ಬೋದು, ಉತ್ತರ ಇರ್ಬೋದು, ದೇವರ ಇರ್ಬೋದು, ಇಲ್ಲಿ ಕೆಡ್ಗರಲ್ಲಿ ಇರ್ಬೋದು, ಎಲ್ಲ ಚರ್ಚೆ ಮಾಡಲಿಕ್ಕೆ, ಏನ್ ಅನೇಕ ಮೈನಿಂಗ್ಗಳಿರ್ಬೋದು, ಎಲ್ಲವನ್ನ ಚರ್ಚೆ ಮಾಡ್ಲಿಕ್ಕೆ ನಾನು ಸಿದ್ಧಾಗಿದ್ದೇನೆ. ನಾನು ಬಿಡಿಸಿನ ಹೇಳ್ತಾ ಇಲ್ಲ, ನಾನು ಯಾರು ಚಾರ್ಜ್ ಶೀಟ್ ಏನಾಕಿದ್ದಾರೆ ಅದನ್ನು ಚರ್ಚೆ ಮಾಡಕ್ ಹೋಗ್ತಾ ಇಲ್ಲ. ಗವರ್ನರ್ಗೇನು, ಪ್ರಾಕ್ಟಿಸ್ ಪ್ರಾಸಿಕ್ಯೂಷನ್ಗೆ ನಮ್ಮ ಮುಖ್ಯಮಂತ್ರಿಗಳ ಮೇಲೆ ಹೆಂಗೆ ಅರ್ಜಿಯನ್ನು ಕಳಿಸಿದ್ರೆ ಅದ್ರ ಬಗ್ಗೆ ನಾನು ಚರ್ಚೆ ಮಾಡ್ತಾ ಇಲ್ಲ. ನಾನು ಚರ್ಚೆ ಮಾಡಿದ್ರು ಇವತ್ತು ಬೇಡ ಅಂತ ಈ ಪ್ರಶ್ನೆ ಸವಾಲನ್ನ ಆ ವಿಜೇಂದ್ರ ಇದಲ್ಲ, ವಿಜೇಂದ್ರ ಪಾಪ ಏನು ಹೇಳ್ತಿದ್ದ ನನ್ನ ಮೇಲೆ ಹೇಳ್ತಾ ಇದ್ದಲ್ಲ ಮುಖ್ಯ, ಇವತ್ತು ಈ ಪಾದಯಾತ್ರೆ ನಡೆಸಕ್ಕೆ ಮೂಡಾಗರಣಕ್ಕೆ ಕಾಸು ಕಾಂಗ್ರೆಸ್ ಅವರು ಇದಾರಂತೆ ಹಿಂದೆ. ಏ ವಿಜೇಂದ್ರ, ನಿನಗೆ ತಾಕತ್ತಿದೆ, ನಿನಗೆ ಧೈರ್ಯ, ಅವನು ಯಾವನು ಕಾಂಗ್ರೆಸ್ ಪಾರ್ಟಿ, ಅವನು ಯಾವನು ಕಾಂಗ್ರೆಸ್ ಪಾರ್ಟಿ, ನಿನ್ಗೆ ಕುಂಭ ಕೊಟ್ಟ ಹೆಸರು ಹೇಳು, ನಾನು ನಿಂದನ್ನ ಬಿಚ್ಚಿ 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 ಬಿಡ್ತಿರ್ತೇನೆ. ಇವತ್ತು ಇದೇ ಹೋಮ್ ಮಿನಿಸ್ಟರ್,
ಕಾಂಗ್ರೆಸ್ ಪಕ್ಷ ಶಾಂಪಡೆ ಮಾಡಿದೆ ತಿಳ್ಕೊಳ್ಬೇಕು. ನಾನು ಇದನ್ನ ಚರ್ಚೆ ಮಾಡಕ್ ನಾನು ಹೋಗುದಿಲ್ಲ. ಇಷ್ಟೇ ಈ ಹೋರಾಟಕ್ಕೆ ಇವತ್ತು ಇವತ್ತು ಬಿಡದೆ ನಾಳೆ ರಾಮನಗರ, ನಾಳಿದ್ದು ಚನ್ನಪಟ್ಟಣ, ಆಚೆ ನಾಳಿದ್ದು ಮದ್ದೂರು, ಆಮೇಲೆ ಮಂಡ್ಯ, ಆಮೇಲೆ ಮೈಸೂರು. ಪ್ರತಿದಿನ ಈ ರೀತಿ ಪ್ರಶ್ನೆಗಳನ್ನ ನಾವು ಕೇಳ್ತೇವೆ. ನಾಳೆ ಒಂದು ಮುಖ್ಯಮಂತ್ರಿಗಳು ಬರ್ತಾರೆ ನಾಳೆಯಿಂದ. ಇವತ್ತು ನಾವು ನೀವು ಬೇಡ, ನೀವು ಜನ ಪರಿಹಾರವನ್ನ ಜನಕ್ಕೆ ಪಾಪ. ಇವತ್ತು 125,000 ಕ್ಯೂಸಿಕ್ ನೀರು, ಇವತ್ತು ನೀರು ತಮಿಳ್ನಾಡಿಗೆ ಹೋಗ್ತಾ ಇದೆ. ಹೇಳಿದಲ್ಲಪ್ಪ, ಒಂದೇ ದಿನದಲ್ಲಿ ಒಂದೇ ಗಂಟದಲ್ಲಿ ಮೇಘದಾಟ್ನ ಅನುಮತಿ ಕೊಡ್ತೀನಿ ಅಂತ. ಯಾಕೆ ಕುಮಾರಣ್ಣ, ನಿನ್ನ ಬಜೆಟ್ ಅಲ್ಲಿ ಮಾತಾಡ್ಲಿಲ್ಲ, ನಿನ್ನ ಮಂತ್ರಿಗಳು ಯಾರು ಮಾತಾಡ್ಲಿಲ್ಲ. ಕೇಂದ್ರ ಸರ್ಕಾರ ಕರ್ನಾಟಕ ರಾಜ್ಯಕ್ಕೆ ಇವತ್ತು ಈ ಯೋಜನೆ, ಈ ಹೋರಾಟ ಕರ್ನಾಟಕ ರಾಜ್ಯಕ್ಕೆ ಏನು ಅನ್ಯಾಯ ಆಗಿದೆ, ಅನ್ಯಾಯವನ್ನ ನ್ಯಾಯವನ್ನು ಕೊಡಿಸ್ಲಿಕ್ಕೋಸ್ಕರ ಡಿ ಕೆ ಸುರೇಶ್ ಅವರು ನಮ್ಮ ಹಕ್ಕು, ನಮ್ಮ ತೆರಿಗೆ ನಮ್ಮ ಹಕ್ಕು ಅಂತ ಹೋರಾಟವನ್ನು ಮಾಡಿದ್ರು, ಒಂದು ದೊಡ್ಡ ಷಡ್ಯಂತ್ರವನ್ನು ಮಾಡಿ ಸೋಸಿದ್ರೆ ಚಿಂತೆ ಇಲ್ಲ. ನನಗೆ ಭರವಸೆ ಇದೆ, ಎಲ್ಲ ನನ್ನ ಕಾರ್ಯಕರ್ತರಿಗೆ, ಮತದಾರರಿಗೆ, ರಾಜ್ಯದ ಮತದಾರರಿಗೆ ಹೇಳ್ತೀನಿ, 2028ಕ್ಕೆ ಕಾಂಗ್ರೆಸ್ ಸರ್ಕಾರ ಮತ್ತೆ ಈ ರಾಜ್ಯದಲ್ಲಿ ಸ್ಥಾಪನೆ ಮಾಡುತ್ತೆ. ನಾವು ಮಾಡ್ತೇವೆ, ಆ ವಿಶ್ವಾಸ ಇರಲಿ. ಆ ದೃಷ್ಟಿಯಿಂದ ಇಷ್ಟು ಜನ ಇವತ್ತೆಲ್ಲ ಇಲ್ಲಿ ಬಂದು ಸೇರ್ಕೊಂಡಿದ್ದಾರೆ. ಈಗ ಅವ್ರು ಯಾರು ಮಾತಾಡಿದ್ರು, ದೇವರಾಜ ಟರ್ಮಿನಲ್ ಅಂತ ವೀರಯ್ಯ ಪಾಪ, ಅವರ ಮಂತ್ರಿ ನಮ್ಮ MS ಇದ್ದ, 47 ಕೋಟಿ ಹಂಗೆ ನುಂಗ್ಬಿಟ್ಟು ಜೈಲಿದ್ದಾನೆ. ಯಾಕೆ ಇದ್ರ ಬಗ್ಗೆ ಹೋರಾಟ ಮಾಡ್ತಾ ಇಲ್ಲ, ಯಾಕೆ ಮಾತಾಡ್ತಾ ಇಲ್ಲ, ತನಿಖೆ ಯಾಕೆ ನಡೆಸಲಿಲ್ಲ? ನಾವು ತನಿಖೆ ನಡೆಸಬೇಕಾಗಿತ್ತು. ಹಂಗೆ ದೊಡ್ಡ ಪಟ್ಟಿ ಇದೆ, ಕೃಷಿ ಮಾರುಕಟ್ಟೆ ಮಂಡಳಿ, ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳು, ಆ ಸಿಂಡಿಕೇಟ್ ಬ್ಯಾಂಕ್ ಇಂದ ಹೊಂಟೋಯ್ತು ಅಕ್ರಮವಾಗಿ 87 ಕೋಟಿ, ಗೋವಿಂದ ನಿಗಮ, ಎಸ್ ಬ್ಯಾಂಕ್ ಹೊಂಟೋಯ್ತು, ಬಸವರಾಜ ಬೊಮ್ಮಾಯಿ ಮುಖ್ಯಮಂತ್ರಿಗಳು. ಇದನ್ನ ಹೇಳಿ ಕರ್ನಾಟಕ ಕರಕುಶಲ ಅಭಿವೃದ್ಧಿ ನಿಗಮ 2019ರಲ್ಲಿ SBI ಬ್ಯಾಂಕ್ ಹಂಗೆ ಫಿಕ್ಸೆಡ್ ಡಿಪಾಸಿಟ್ ಬೇರೆ ಕಡೆ ಹೊರಟೋಯ್ತು. ಇದಕ್ಕೆ ಉತ್ತರ ಹೇಳಿ. ಆಮೇಲೆ ಬಿಡಿ ಮೈಸೂರದು ಬಿಡಿ, ಎಲ್ಲಿ ಬೇಕಾದ್ರೂ ನಾನು ಮಾತಾಡ್ತೀನಿ, ಎಲ್ಲ ಮಾತಾಡಿದ್ರು ಏನ್ ಚಿಂತೆ ಇಲ್ಲ. ಎಷ್ಟಕ್ಕೆ ನನ್ನ ಕುಮಾರಣ್ಣ, ನಿನ್ನ ಕುಮಾರಣ್ಣ, ನಾನು ಅಣ್ಣ ಅಂತ ನಿನ್ನ ಒಪ್ಕೊಂಡು ಈ ರಾಜ್ಯದ ಮುಖ್ಯಮಂತ್ರಿಯನ್ನ ನಾನು ಪರಮೇಶ್ವರ್ ಅವ್ರು ಮಾಡಿದ್ದೇವೆ. ಇದೇ ಸಿದ್ದರಾಮಯ್ಯನವರು ಬಂದು ನಿನ್ನ ಮುಖ್ಯಮಂತ್ರಿ ಮಾಡಬೇಕು ಅಂತ ಹೇಳಿ ಕಾಂಗ್ರೆಸ್ ಪಕ್ಷ 38 ಜನ ಇದ್ದವರು 80 ಜನ ನಾವು ಬರ್ಕೊಟ್ಟಿದ್ದೇವೆ. ಉಪಕಾರ ಸ್ಮರಣೆ ಇಟ್ಕೊಳ್ಬೇಕು, ಏನ ಗಮನದಲ್ಲಿ ಇಟ್ಕೊಳ್ಬೇಕು ಅಂತ ಹೇಳಿ ನಿನ್ನ ಎಲ್ಲ ಆಸ್ತಿಗಳು ಹೆಂಗ್ ಬಂತು, ಏನಾಯ್ತು ಮೂಲ, ಏನಾಯ್ತು, ಯಾರ್ದು ಜಮೀನು, ಗ್ರಾಂಟ್ ಇದೆಯಾ, ಸರ್ಟಿಫಿಕೇಟ್ ಇದೆಯಾ ಇಲ್ವಾ, ಹೆಂಗಾಯ್ತು, ಯಾರು ಒತ್ತುವರಿ ಮಾಡ್ಕೊಂಡಿದ್ದಾರೆ, ಎಷ್ಟು ಒತ್ತುವರಿ ಮಾಡ್ಕೊಂಡಿದ್ದಾರೆ, ಗೌರ್ಮೆಂಟ್ ಜಮೀನು ಎಷ್ಟು ನುಂಗಿದ್ದಾರೆ, ಎಲ್ಲ ಕೂಡ ತಾನು ನೀನೇ ಬಿಚ್ಚಿ ಮಾತಾಡಬೇಕು ಅಂತ ಹೇಳಿ ತಮ್ಮಲ್ಲಿ ಪ್ರಾರ್ಥಿಸಿ ಈ ಹೋರಾಟಕ್ಕೆ ತಾವೆಲ್ಲ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬಂದಿದ್ದೀರಿ. ನಾಳೆ ಕೂಡ ಕಾರ್ಯಕ್ರಮ ನಡೀತದೆ. ಎಲ್ಲ ನನ್ನ ಕಾರ್ಯಕರ್ತರಿಗೆ, ಮುಖಂಡರಿಗೆ ನಾನು ಹೇಳ್ತೇನೆ, ನಮ್ಮ ಪದಾಧಿಕಾರಿಗಳಿಗೆ ಹೇಳ್ತಾ ಇದ್ದೀನಿ, ಇದು ಒಂದಿನ ಅಲ್ಲ, 7 ದಿನದ ಕಾರ್ಯಕ್ರಮ. ಎಲ್ಲ ಕಾರ್ಯಕ್ರಮಕ್ಕೂ ಕೂಡ ತಾವು ಹೆಜ್ಜೆ ಹಾಕ್ಬೇಕು, ಬರಬೇಕು. ನಾವು ಪಾದಯಾತ್ರೆ ಮಾಡುದಿಲ್ಲ, ಈ ರೀತಿ ಸಭೆ ಮಾಡಿ ಪ್ರಶ್ನೆಗಳನ್ನು ಹೇಳ್ತೇವೆ. ಆ ಕಾರ್ಯಕ್ರಮ ಬಂದು ಯಶಸ್ವಿಯನ್ನು ಮಾಡಬೇಕು, ಈ ಪ್ರಶ್ನ BJP ವಿರುದ್ಧ ಹೋರಾಟವನ್ನು ಮಾಡಬೇಕು. ಬರೀ ಗದ್ದಲ, ಬರೀ ಹಿಟ್ ಅಂಡ್ ರನ್ನು. DVG ಒಂದ್ ಕಡೆ ಹೇಳ್ತಾರೆ, ನಾನು ಕುಮಾರಸ್ವಾಮಿಗೆ ಅಸೆಂಬ್ಲಿಯಲ್ಲಿ ಹೇಳಿದ್ದೆ, ಏನ್ ಹೇಳಿದ್ದೆ ಗೊತ್ತಾ, ಎತ್ತೆತ್ತು ಬೀಳುತ್ತಿಹೆ ಗುದ್ದಾಡಿ ಸೋಲುತ್ತಿಹೆ, ಗದ್ದಲ ಗದ್ದಲವ ತುಂಬಿ ಪ್ರಸಿದ್ಧನಾಗುತ್ತೆ, ಜಗವೆಂದು ಹುದ್ದರಿಸುತ್ತಿ ಎನ್ನುತ್ತೀಯ ಸಕನೆ. ನಿನ್ನ ಹುದ್ದಾರ ಎಷ್ಟಾಯ್ತು ಮಂಕುತಿಮ್ಮ, ನಿನ್ನ ಹುದ್ದಾರ ಎಷ್ಟಾಯ್ತು ಮಂಕುತಿಮ್ಮ. ಹಂಗೆ ಅಶೋಕಣ್ಣ ನೀನು, ವಿಜೇಂದ್ರ ನೀನು, ಕುಮಾರಣ್ಣ ನೀನು, ಅಶೋಕ್ ನಾರಾಯಣ ನೀನು, ಇದಕ್ಕೆ ಸಿಟಿ ರವಿ ನೀನು, ಇದಕ್ಕೆ ನಿನ್ನ ಪಾದಯಾತ್ರೆಯಲ್ಲಿ ಉತ್ತರ ಹೇಳಬೇಕು ಅಂತ ಹೇಳಿ ಒತ್ತಾಯಿಸಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ.